ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು ಹಲವಾರು ವಾರಗಳಿಂದ ನಾವು ಮನುಕುಲದ ಉಳಿವಿಗಾಗಿ ಎಂಬ ಶೀರ್ಷಿಕೆಯಡಿ ಹಲವಾರು ನಮ್ಮ ನಿತ್ಯ ಜೀವನ ಶೈಲಿಯಲ್ಲಿ ಹಾಸುಹೊಕ್ಕಾಗಿರುವ ರಾಸಾಯನಿಕಗಳ ಬಗ್ಗೆ ಅವುಗಳ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಮೇಲೆ ಅಷ್ಟೇ ಅಲ್ಲ ನಮ್ಮ ಮುಂದಿನ ಪೀಳಿಗೆಗಳ ದುಷ್ಪರಿಣಾಮಗಳ ಬಗ್ಗೆ ನಾವು ತಮಗೆ ತಿಳಿಸ್ತಾ ಬಂದಿದ್ದೇನೆ ಅದರ ಮುಂದುವರಿದ ಭಾಗ ಇವತ್ತು ನಾವು ಮುಂಚೆ ಕೀಟನಾಶಕಗಳ ದುಷ್ಪರಿಣಾಮಗಳು ಏನೇನು ಅನ್ನೋದನ್ನ ನೋಡಿಕೊಂಡ್ವಿ ಆ ನಂತರ ಪ್ಲಾಸ್ಟಿಕ್ ಅದರ ಬಳಕೆಯಿಂದ ಮನುಕುಲ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಪ್ಲಾಸ್ಟಿಕ್ ಬಗ್ಗೆ ನಾನು ಪ್ಲಾಸ್ಟಿಕ್ ಯಾವುದೇ ತರದ ಪ್ಲಾಸ್ಟಿಕ್ ಅದು ತೆಳುವಿರಲಿ ದಪ್ಪ ಇರಲಿ ಏನೇ ಇರಲಿ ಅದು ಯಾವುದೇ ತರದ ಪ್ಲಾಸ್ಟಿಕ್ ಅನ್ನು ಬಳಸಬಾರದು ಅಂತ ಹೇಳಿ ನನ್ನ ಆರೋಗ್ಯ ಉಪನ್ಯಾಸಗಳಲ್ಲಿ ಜನಸಾಮಾನ್ಯರಿಗೆ ತಿಳಿಸಿದಾಗ ಜನಸಾಮಾನ್ಯರಿಂದ ಬರುವ ತಕ್ಷಣದ ಪ್ರಶ್ನೆ ಏನು ಅಂತಂದ್ರೆ ನಾವು ಬ್ರಷ್ ಬಳಸಬಾರದ ಸರ್ ಆಗಿದ್ರೆ ಅಂತ ನನ್ನ ಉತ್ತರ ಹೌದು ಅಂತ ಬ್ರಷ್ ಕೂಡ ಪ್ಲಾಸ್ಟಿಕ್ ಇಂದ ಆಗಿದೆ ಹೀಗಾಗಿ ಅದನ್ನು ಕೂಡ ಬಳಸಬಾರದು ಆಮೇಲೆ ಬ್ರಷ್ ಒಂದೇ ಅಲ್ಲ ಪೇಸ್ಟ್ ಕೂಡ ರಾಸಾಯನಿಕಮಯ ಆಗಿಬಿಟ್ಟಿದೆ ಹೀಗಾಗಿ ನಾವು ಬ್ರಷ್ ಪೇಸ್ಟ್ ಎರಡನ್ನು ಬಿಡಬೇಕಿದೆ ಹಾಗಿದ್ರೆ ಇದರ ಈ ಬ್ರಷ್ ಇಂದ ಆಗೋ ದುಷ್ಪರಿಣಾಮಗಳೇನು ಪೇಸ್ಟ್ ಇಂದ ಆಗೋ ದುಷ್ಪರಿಣಾಮಗಳೇನು ಅವುಗಳಲ್ಲಿ ಇರೋ ರಾಸಾಯನಿಕಗಳು ಯಾವ್ಯಾವು ಅನ್ನೋದನ್ನ ಎಲ್ಲವನ್ನು ನಾವು ಇವತ್ತು ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಆ ಕುರಿತು ವಿಚಾರಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ನಾವು ಇವತ್ತು ಯಾರಾದರೂ ಬ್ರಷ್ ಪೇಸ್ಟು ಹಿಡಿದೆ ಯಾರಾದರೂ ಇದ್ದಿಲು ಪುಡಿಯಿಂದ ಹಲ್ಲು ಉಜ್ತಾ ಇದ್ದರೆ ಅವ್ರ ಹಲ್ಲುಗಳೆಲ್ಲವೂ ಕಪ್ಪಗೆ ಆಗಿದ್ದರೆ ನಾವು ಅವರು ನೋಡಿ ಹೇಳ್ತೀವಿ ಏನಿವನು ಇನ್ನೂ ಅನಾಗರಿಕರು ಇವರು ಇನ್ನೂ ಹಳೆ ಕಾಲದಲ್ಲಿದ್ದಾರೆ ಇವ್ರಿಗೆ ಟೂತ್ ಬ್ರಷ್ ಪೇಸ್ಟು ಬಳಸೋದು ಸಹಿತ ಗೊತ್ತಿಲ್ಲ ಅಂಥೇಳಿ ನಾವು ಅವರನ್ನ ಕೀಳಾಗಿ ನೋಡ್ತೀವಿ ಅದು ತಪ್ಪು ಖಂಡಿತವಾಗಲೂ ತಪ್ಪು ನನ್ನ ಈ ಸಂಚಿಕೆಗಳನ್ನು ಬಸವ ಟಿವಿ ವಾಹಿನಿಯ ಮೂಲಕ ನಾನು ಹೇಳೋ ವಿಚಾರಗಳನ್ನು ಇವತ್ತು ಮತ್ತು ಇನ್ನು ಮುಂದೆ ಬರುವ ವಿಚಾರಗಳನ್ನು ತಾವು ಕೇಳಿದರೆ ನಾವೆಲ್ಲ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ತಮಗೆ ಖಂಡಿತವಾಗಲೂ ಅರಿವಾಗುತ್ತೆ ಪೇಸ್ಟು ಬ್ರಷ್ಷು ಇಲ್ಲದೆ ಜೀವನವೇ ಸಾಧ್ಯ ಇಲ್ಲ ಅಂಥೇಳಿ ಕೆಲವರು ತಿಳ್ಕೊಂಡಿದ್ದಾರೆ ಆಮೇಲೆ ಬಾಯಿ ಆರೋಗ್ಯವೇ ದೇಹದ ಆರೋಗ್ಯ ಅಂಥೇಳಿ ಒಂದು ಮಾತಿದೆ ಅಂದರೆ ಬಾಯಿ ಆರೋಗ್ಯವಂತರವಾಗಿದ್ದರೆ ಇಡೀ ದೇಹ ಆರೋಗ್ಯವಂತ ಅಂಥೇಳಿ ಹೇಳ್ತಾರೆ ಅಂದರೆ ಬಾಯಿ ಆರೋಗ್ಯದ ಸಲುವಾಗಿ ನಾವು ಪ್ರತಿನಿತ್ಯ ಹಲ್ಲುಗಳನ್ನು ಉಜ್ಜಬೇಕು ಅಂಥೇಳಿ ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಬ್ರಿಟಿಷರು ಭಾರತಕ್ಕಷ್ಟೇ ಅಲ್ಲ ಹಲವಾರು ದೇಶಗಳಿಗೆ ಅವರು ದೇಶವನ್ನುಗಳನ್ನು ಆಳಿದರು ಅವರು ಇಡೀ ವಿಶ್ವದ ಹೆಚ್ಚಿನ ಭಾಗವನ್ನು ಅವರು ಆಳಿದರು ಅವರು ಎಲ್ಲ ದೇಶಗಳಿಗೆ ಹೋದಾಗ ಅವರಿಗೆ ಯಾವುದೇ ಒಂದು ಆಶ್ಚರ್ಯ ಕಾಣಲಿಲ್ಲ ಆದರೆ ಭಾರತಕ್ಕೆ ಬಂದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಯಾಕೆ ಅಂತಂದರೆ ಇಲ್ಲಿಯ ಜನ ಸುಸಂಸ್ಕೃತರಾಗಿದ್ದರು ಆಯುರ್ವೇದ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಹಾಗೂ ಇಲ್ಲಿಯ ಜನ ಬರೆಯೋದು ಓದೋದು ಅಷ್ಟೇ ಅಲ್ಲ ನೃತ್ಯಕಲೆ ಕಲೆಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದರು ಅಷ್ಟೇ ಅಲ್ಲ ನಮ್ಮ ಜನ ಪ್ರತಿನಿತ್ಯ ಹಲ್ಲು ಕೂಡ ಉಜ್ತಾ ಇದ್ದರು ಇಡೀ ಬಹುಶಃ ಇಡೀ ಜಗತ್ತಿಗೆ ಹಲ್ಲುಜ್ಜೋದು ಕಲಿಸಿದವರು ಭಾರತೀಯರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡ್ತೀವಿ ಅಂತಂದರೆ ಬ್ರಷ್ಷು ಪೇಸ್ಟು ಹಿಡ್ಕೊಂಡು ಹಲ್ಲು ಉಜ್ಜಲಿಕ್ಕೆ ಹೋಗ್ತೀವಿ ಬೆಳಿಗ್ಗೆ ಎದ್ದು ತಕ್ಷಣ ಎಲ್ಲರೂ ಮಾಡೋ ಕೆಲಸ ಇದು ಆದರೆ ಇದು ತಪ್ಪು ಪದ್ಧತಿ ನಾವು ಬೆಳಿಗ್ಗೆ ಪ್ರಪ್ರಥಮವಾಗಿ ಏನು ಮಾಡಬೇಕು ಅಂತಂದರೆ ಎದ್ದ ತಕ್ಷಣ ಸುಮಾರು ಅರ್ಧ ಲೀಟ್ರ್ ಆದರೂ ನಾವು ನೀರನ್ನು ಕುಡಿಬೇಕು ರಾತ್ರಿ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಇಟ್ಟುಬಿಟ್ಟು ಅದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೇಕು ಯಾಕೆಂದರೆ ನಮ್ಮ ರಕ್ತನಾಳಗಳು ನೀರು ಇಲ್ಲದೆ ಕುಗ್ಗಿರುತ್ತವೆ ಅವು ತಮ್ಮ ಮಾಮೂಲಿ ಸೈಜಲ್ಲಿರಲ್ಲ ಅಳತೆಯಲ್ಲಿರಲ್ಲ ಅವು ಕುಗ್ಗಿಬಿಟ್ಟಿರ್ತಾವೆ ನೀರಿಲ್ಲದೆ ಹೀಗಾಗಿ ಆ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಗಳಿರುತ್ತೆ ಹೆಪ್ಪುಗಟ್ಟಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ ತುಂಬ ಸುಮಾರು 90% 90% ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಬೆಳಗಿನ ಜಾವನೇ ಅದಕ್ಕೆ ಕಾರಣ ಕೂಡ ನಾವು ರಾತ್ರಿ ಎಲ್ಲ ನೀರು ಕುಡಿದೇ ಇರೋದೇ ಕಾರಣ ಅದಕ್ಕೆ ನಾವು ರಾತ್ರಿ ನಮ್ಮ ಹಿರಿಯರು ರಾತ್ರಿ ಮಲಗಬೇಕಾದ್ರೇ ಒಂದು ತಮಗೆ ನೀರು ಇಟ್ಕೊಂಡು ಮಲಗ್ತಾ ಇದ್ದರು ಅವ್ರಿಗೆ ನೀರು ಅಡಿಕೆ ಆದ ತಕ್ಷಣ ಎದ್ದು ನೀರು ಕುಡಿತಾ ಇದ್ದರು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ಅವರು ತಮ್ಮ ಹಾಸಿಗೆಯಿಂದ ಎದ್ದು ಹೊರಗೆ ಬರ್ತಾ ಇದ್ದರು ಇದು
ನಮ್ಮ ಪದ್ಧತಿ, ಆದರೆ ಅದು ಈಗ ಜಪಾನಿ ಪದ್ಧತಿಯಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪದ್ಧತಿಯಾಗಿತ್ತು, ಅದನ್ನು ನಾವು ಮತ್ತೆ ಪಾಲಿಸೋದು ಅವಶ್ಯಕತೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ದಯವಿಟ್ಟು ನೀರು ಕುಡಿಯಿರಿ. ನೀರು ಕುಡಿದ ನಂತರ ಏನು ಮಾಡಬೇಕು ಅಂತೇಳಿ ನಾವು ನನ್ನನ್ನು ಕೇಳಿದರೆ, ನೀರು ಕುಡಿದ ನಂತರ ನಾವು ಹಲ್ಲುಜ್ಜೋ ಕೆಲಸ ಮಾಡಬೇಕು. ನೀರು ಕುಡಿದೇ ಹಲ್ಲುಜ್ಜಲೇಬಾರದು. ನಮ್ಮ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಅವು ನಮ್ಮ ದೇಹದ ಒಳಗಡೆ ತಳ್ಳುತ್ತೆ ಆ ನೀರು. ಈ ಬ್ಯಾಕ್ಟೀರಿಯಾಗಳಲ್ಲಿರುವ ಡಿ ಎನ್ ಎ ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುತ್ತೆ. ಹೀಗಾಗಿ ಈ ಡಿ ಎನ್ ಎ ನಮ್ಮ ದೇಹಕ್ಕೆ ಸಿಗೋದ್ರಿಂದ ನಮಗೆ ಅನುಕೂಲಗಳಾಗ ಆರೋಗ್ಯದ ಅನುಕೂಲಗಳಾಗ್ತವೆ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಇನ್ನು ಹಲ್ಲುಜ್ಜಲಿಕ್ಕೆ ನಾವು ನಮ್ಮ ಹಿರಿಯರು ಬೇವು, ಜಾಲಿ, ಹೊಂಗೆ ಮುಂತಾದ ಗಿಡಗಳ ಕಡ್ಡಿನ ಮುರಿದ್ಬಿಟ್ಟು ಅವ್ರು ಹಲ್ಲುಜ್ತಾ ಇದ್ದರು. ಅವರು ತಮ್ಮ ಮಲ ವಿಸರ್ಜನೆಗೆ ಹೊರಗಡೆಗೆ ಹೋಗೋರು. ಅವರು ಸುಮಾರು 2-3 ಕಿಲೋಮೀಟ್ರ್ ನಡೆದುಬಿಟ್ಟು ಅಲ್ಲಿಯ ಒಂದು ಜಾಲಿ ಗಿಡನೋ ಅಥವಾ ಬೇವಿನ ಗಿಡನೋ ಹೊಂಗೆ ಗಿಡನೋ ಮುರಿದು ಕಡ್ಡಿ ಮುರಿದು ಹಲ್ಲು ಉಜ್ಜಿಕೋಂತ ಬರೋರು. ಅವರು ತುಂಬ ಹೊತ್ತು ಹಲ್ಲು ಉಜ್ಜುತ್ತಾ ಇದ್ದರು. ಆ ಹಲ್ಲಿ ಬೇವಿನ ಗಿಡದ ಹಲ್ಲು ಉಜ್ಜಬೇಕಾದ್ರೆ ಅದು ರಸ ಬಿಡ್ತಾ ಇತ್ತು. ಆ ರಸವನ್ನೆಲ್ಲವನ್ನು ಬಾಯಿ ಹೀರ್ಕೊಳ್ತಾ ಇತ್ತು. ಹೀಗಾಗಿ ಅವರಿಗೆ ಕಹಿ ಸಿಗ್ತಾ ಇತ್ತು. ಆ ಕಹಿ ಅವರ ಆರೋಗ್ಯವನ್ನು ಸುಧಾರಿಸ್ತಾ ಇತ್ತು. ಕೆಲವು ಜನ ಇದ್ದಲು, ಉಪ್ಪು ಇದರಿಂದ ಹಲ್ಲು ಉಜ್ತಾ ಇದ್ದರು. ಆದರೆ ಇವತ್ತು ಹೆಚ್ಚು ಕಡಿಮೆ ಎಲ್ಲರೂ, ನಾವು ಇವತ್ತು ಹಳ್ಳಿಗಳಲ್ಲಿ ಬಿಟ್ಟರೆ ಪಟ್ಟಣಗಳಲ್ಲಿ ಸರಿಸುಮಾರು ಎಲ್ಲರೂ ಪೇಸ್ಟು, ಬ್ರಷ್ಷು ಪ್ರತಿಯೊಬ್ಬರೂ ಮಾಡ್ತಾಯಿದ್ದಾರೆ. ನಮಗೆ ಅಡ್ವರ್ಟೈಸ್ ಕೊಡ್ತಾರೆ ಟಿ ವಿಯಲ್ಲಿ. ಒಂದು ಹಲ್ಲು ಬಂದ ಕೂಡಲೇ ಆ ಮಗುವಿಗೆ ಈ ನಮ್ಮ ಪೇಸ್ಟ್ ಕೊಡಿ, ನಮ್ಮ ಬ್ರಷ್ ಕೊಡಿ, ಆ ಮಗುವಿಗೆ ಸುಲಭವಾಗಿರುವಂತಹ ನಾವು ಬ್ರಷ್ ತಯಾರು ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಒಂದು ಹಲ್ಲು ಬಂದಾಗಲೇ ಬ್ರಷ್ ಪೇಸ್ಟು ಕೊಡಿ ಅಂತ ಅಡ್ವರ್ಟೈಸ್ ಬರುತ್ತೆ. ಆದರೆ ಪರದೇಶಗಳಲ್ಲಿ 6 ವರ್ಷದ ಒಳಗಿನವರಿಗೆ ಬ್ರಷ್ಷು ಪೇಸ್ಟು ಕೊಡಬೇಡಿ ಅಂಥೇಳಿ ಸರ್ಕಾರಗಳು ಇವತ್ತು ಹೇಳ್ತಾವೆ. ಭಾರತದ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಿಚಾರ ಹೇಳ್ತಾರೆ ಏನು ಅಂತಂತಂದರೆ, ಭಾರತದ ಜನಸಂಖ್ಯೆ 130 ಕೋಟಿ ಇದೆ, ಒಬ್ಬರಿಗೆ 32 ಹಲ್ಲಿದಾವೆ ಅಂತಂದರೆ ಎಷ್ಟು ಒಟ್ಟು ಹಲ್ಲುಗಳ ಸಂಖ್ಯೆ, ಭಾರತದ ಒಟ್ಟು ಹಲ್ಲುಗಳ ಸಂಖ್ಯೆ ಎಷ್ಟಾಯಿತು ಅಂದರೆ 4,160 ಕೋಟಿ ಹಲ್ಲುಗಳಾಗ್ತಾವೆ. ಆದರೆ ಭಾರತದಲ್ಲಿ ಲಭ್ಯವಿರುವ ದಂತವೈದ್ಯರ ಸಂಖ್ಯೆ ಕೆಲವು ಲಕ್ಷ ಕೂಡ ದಾಟಿಲ್ಲ. ಅಂತಂದರೆ ಇನ್ನೂ 600,000 ಜನ ದಂತವೈದ್ಯರ ಅವಶ್ಯಕತೆ ಇದೆ. ಇಷ್ಟೊಂದು 4,160 ಕೋಟಿ ಹಲ್ಲುಗಳಿಗೆ ಅಷ್ಟೇ ಸಂಖ್ಯೆಯ ದಂತವೈದ್ಯರು ಬೇಕಾಗಿದ್ದಾರೆ ಅಂಥೇಳಿ ಅವರು ದಂತವೈದ್ಯ ಕಾಲೇಜುಗಳಲ್ಲಿ ಹೇಳ್ತಾರೆ. ಅಂದರೆ ನಿಮಗೆ ಅಲ್ಲಿ ಆ ದಂತವೈದ್ಯ ಕೋರ್ಸನ್ನು ಸೇರಿಕೊಂಡ ವಿದ್ಯಾರ್ಥಿಗಳಿಗೆ ನಿಮಗೆ ಉಜ್ವಲ ಭವಿಷ್ಯ ಕಾದಿದೆ ಅನ್ನೋ ವಿಚಾರವಾಗಿ ತಿಳಿಸ್ಲಿಕ್ಕೆ ಈ ಒಂದು ವಿಚಾರವನ್ನು ಹೇಳ್ತಾರೆ. ಅಂದರೆ ಆ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಕೋರ್ಸ್ ತಗೊಂಡಿದ್ದಕ್ಕೆ, ಹೀಗಾಗಿ ಅವರಿಗೆ ಉಜ್ವಲ ಭವಿಷ್ಯ ಇದೆ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ನಾವು ಮರೆತು ಬಿಡ್ತೀವಿ, ಆ ವಿದ್ಯಾರ್ಥಿಗಳು ಕೂಡ ಮರೆತು ಬಿಡ್ತಾರೆ. ಆ ವಿದ್ಯಾರ್ಥಿಗಳು ಈ ಥರ ಹೇಳುವ ಶಿಕ್ಷಕರಿಗೆ ವಾಪಸ್ಸು ಅವರಿಗೆ ತಿರುಗಿ ಭಾರತದಲ್ಲಿರುವ ಎಲ್ಲರಿಗೂ ಎಲ್ಲ ಹಲ್ಲುಗಳಿಗೂ ಸಮಸ್ಯೆ ಬರುತ್ತದೆ ಎಂಬುದು ನಿಮಗೆ ಹೇಗೆ ಹೊಳೆಯಿತು ಅಂಥೇಳಿ ಕೇಳಲ್ಲ. ಆ ರೀತಿ ಕೇಳಲಿಕ್ಕೆ ಅವರಿಗೆ ಆ ವಿದ್ಯಾರ್ಥಿಗಳಿಗೆ ಧೈರ್ಯ ಕೂಡ ಇರೋದಿಲ್ಲ. ಆ ರೀತಿ ಕೇಳಿದರೆ ಅದಕ್ಕೆ ಆ ಶಿಕ್ಷಕರ ಹತ್ರ ಉತ್ತರ ಕೂಡ ಇಲ್ಲ. ನೋಡಿ ಇಲ್ಲಿ, ನಾ ಭಾರತದ ಜನಸಂಖ್ಯೆ ×32 ಇಷ್ಟು ಕೋಟಿ ಹಲ್ಲುಗಳಾದವು, ಅಷ್ಟು ಹಲ್ಲಿಗೆ ಸಮಸ್ಯೆ ಬರುತ್ತಂತೆ, ಹೇಗೆ ಸಾಧ್ಯ ಇದು? ಇದು ಹೇಗೆ ಸಾಧ್ಯ ಅಂತಂದರೆ ನಾನು ಹೇಳೋದು ಟೂತ್ಪೇಸ್ಟ್ ಬಳಕೆಯಿಂದ ಸಾಧ್ಯ. ಟೂತ್ಪೇಸ್ಟ್ ಬಳಕೆಯನ್ನು ನಾವು ಹೆಚ್ಚು ಹೆಚ್ಚು ಮಾಡಿದಂತೆ ನಮಗೆ ನಮ್ಮ ಹಲ್ಲುಗಳ ಸಮಸ್ಯೆಗಳು ಅತಿ ಹೆಚ್ಚಾಗ್ತಾವೆ. ಹೀಗಾಗಿ ಆ ಎಲ್ಲ ವೈದ್ಯರಿಗೆ, ದಂತ ವೈದ್ಯರಿಗೆ ಕೆಲಸ ಸಿಗುತ್ತೆ. ಟೂತ್ಪೇಸ್ಟ್ ಕಂಪನಿಗಳು ಸಾಕಷ್ಟು ಹಣವನ್ನು ನಮ್ಮ ದೇಶದಿಂದ ಬಾಚಿ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋಗ್ಬೋದು. ಅದಕ್ಕೆ ನಾವು ಈ ಕಾರಣಕ್ಕೋಸ್ಕರ ಅವರಿಗೆ ಇದು ಈ ವಿಚಾರ ಶಿಕ್ಷಕರಿಗೆ ಗೊತ್ತಿದೆ, ಅದಕ್ಕೆ ಅವ್ರು ಹೇಳ್ತಾರೆ. ಈ ವಿಚಾರ ಜನಸಾಮಾನ್ಯರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಈ ವಿಚಾರವನ್ನು ತಿಳಿಸ್ಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಇನ್ನು ಸಾಮಾನ್ಯ ವೈದ್ಯರು, ಯಾರಿಗಾದರೂ ಥೈರಾಯ್ಡ್ ಬಂದವರಿಗೆ ಸಾಮಾನ್ಯ ವೈದ್ಯರ ಕಡೆ ಥೈರಾಯ್ಡ್ ಸಮಸ್ಯೆಗೆ ವೈದ್ಯರ ಹತ್ರ ಹೋದಾಗ ಆ ವೈದ್ಯರು ಹೇಳ್ತಾರೆ, ನಾಳೆಯಿಂದ
ಟೂತ್ ಬ್ರಷ್ಷು ಪೇಸ್ಟು ಬಿಟ್ಬಿಡಿ ಅಂತಾರೆ. ಅರೆ ಇದೇನಿದು ಅಂದರೆ ಟೂತ್ ಪೇಸ್ಟು ಬ್ರಷ್ಷು ಬಳಸಿದರೆ ಥೈರಾಯ್ಡ್ ಬರುತ್ತಾ? ಹೌದು, ಟೂತ್ ಪೇಸ್ಟು ಬ್ರಷ್ಷು ಬಳಸಿದವರಿಗೆ ಥೈರಾಯ್ಡ್ ಸಮಸ್ಯೆ ಕಟ್ಟಿಟ್ಟ ಬುತ್ತಿ, ನೆನಪಿಟ್ಕೊಳ್ಳಿ. ಹಾಗಿದ್ಮೇಲೆ ನಾವು ನಾಳೆಯಿಂದನೇ ಟೂತ್ ಪೇಸ್ಟು ಬ್ರಷ್ಷು ಬಿಡಬೇಕಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಹೌದು ಅಂತೇಳಿ. ಇನ್ನು ಇದಕ್ಕೆ ಹೇಗೆ ಹೇಳ್ತೀರಾ, ಇದನ್ನು ಥೈರಾಯ್ಡ್ ಸಮಸ್ಯೆಗೂ ಇದಕ್ಕೂ ಏನು ಸಂಬಂಧ? ಥೈರಾಯ್ಡ್ ಸಮಸ್ಯೆ ಉಪ್ಪಿನಿಂದ ಬರೋದು ಅಂತ ತಾವು ಹೇಳ್ಬೋದು. ಕಳೆದ 50 ವರ್ಷಗಳ ಹಿಂದೆ ಅಯೋಡಿನ್ ಯುಕ್ತ ಉಪ್ಪು ನಾವ್ಯಾರೂ ಬಳಸ್ತಾ ಇರಲಿಲ್ಲ. 50 ವರ್ಷಗಳ ನಂತರ 50 ವರ್ಷಗಳಿಂದ ನಾವು ಅಯೋಡಿನ್ ಹೊಂದಿದ ಉಪ್ಪನ್ನು ನಾವು ಬಳಸ್ತಾ ಇದ್ದೀವಿ. ಅಯೋಡಿನ್ ಹೊಂದಿದ ಉಪ್ಪನ್ನು ಬಳಸಬೇಕಾದ್ರೆ ನಾವು ಪ್ರತಿನಿತ್ಯ ಟಿ ವಿಯಲ್ಲಿ ಪೇಪರಲ್ಲಿ ನೋಡಿದ್ದೀವಿ, ಥೈರಾಯ್ಡ್ ಸಮಸ್ಯೆಯಿಂದ ದೂರ ಇರಬೇಕು ಅಂತಂದರೆ ನೀವು ಅಯೋಡಿನ್ ಹೊಂದಿದ ಉಪ್ಪನ್ನು ಬಳಸಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಸುಮಾರು ಬೆಂಗಳೂರಲ್ಲಿರೋರಿಗೆ ಹೆಚ್ಚು ಕಡಿಮೆ ಎಲ್ಲರೂ ಇವತ್ತು ಅಯೋಡಿನ್ ಹೊಂದಿದ ಉಪ್ಪನ್ನೇ ಬಳಸ್ತಾ ಇದ್ದೀವಿ. ಯಾರು ಶ್ರೀಮಂತರು ಅಂತೇಳಿ ಅಂದ್ಕೊಂಡಿದ್ದೀವಿ, ವಿದ್ಯಾವಂತರು ಅಂದ್ಕೊಂಡಿದ್ದೀವಿ, ಅವರು ಪ್ರತಿಯೊಬ್ಬರು ಅಯೋಡಿನ್ ಹೊಂದಿದ ಉಪ್ಪನ್ನೇ ಬಳಸ್ತಿದ್ದಾರೆ. ಹಾಗಿದ್ದರೂ ಸಹಿತ ಥೈರಾಯ್ಡ್ ಸಮಸ್ಯೆ ಯಾಕೆ ವ್ಯಾಪಕವಾಗಿದೆ, ಅತಿ ಹೆಚ್ಚಾಗಿ ಅದು ಪಸರಿಸ್ತಾ ಇದೆ? ಇವತ್ತು ಕಾಲೇಜುಗಳಿಗೆ ಹೋದರೆ ಸುಮಾರು 20 ವಯಸ್ಸಿನ ಹುಡುಗಿಯರಿಗೆ ನಾವು ಕೇಳಿದರೆ ನಿಮಗೆ ಯಾರಾದರೂ ಥೈರಾಯ್ಡ್ ಸಮಸ್ಯೆ ಇದೇನಾ ಅಂತ ಕೇಳಿದರೆ ಖಂಡಿತವಾಗಲೂ ಹಲವಾರು ಜನ ವಿದ್ಯಾರ್ಥಿನಿಯರು ಎದ್ದು ನಿಂತಿರ್ತಾರೆ, ಹೌದು ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಹಾಗಿದ್ದರೆ ಅಯೋಡಿನ್ ಯುಕ್ತ ಉಪ್ಪನ್ನೇ ನಾವು ಬಳಸಿದರೂ ಕೂಡ ಥೈರಾಯ್ಡ್ ಸಮಸ್ಯೆ ಹೇಗೆ ಬಂತು? ಹೇಗೆ ಬಂತು ಅಂತಂತಂದರೆ ಅದು ಬ್ರಷ್ಷು ಪೇಸ್ಟಿಂದ ಬರುತ್ತೆ. ಈ ಬ್ರಷ್ಷು ಪೇಸ್ಟಲ್ಲಿರೋ ರಾಸಾಯನಿಕಗಳು ಬಾಯಿಯ ಮೂಲಕ ಥೈರಾಯ್ಡ್ ಗ್ರಂಥಿಯನ್ನು ಸೇರಿ ಅದನ್ನು ಹಾಳು ಮಾಡ್ತಾವು. ಹೀಗಾಗಿ ಥೈರಾಯ್ಡ್ ಸಮಸ್ಯೆ ಬರುತ್ತೆ. ಬಹುಶಃ ನಾಳೆಯಿಂದಲೇ ನಾವೆಲ್ಲ ಪೇಸ್ಟು ಬ್ರಷ್ಷು ಬಿಟ್ಟುಬಿಟ್ರೆ ನಮಗೆ ಥೈರಾಯ್ಡ್ ಸಮಸ್ಯೆ ಬಂದಿರದೇ ಇರೋರಿಗೆ ಜೀವಮಾನದಲ್ಲೇ ಥೈರಾಯ್ಡ್ ಸಮಸ್ಯೆ ಬರಲಿಕ್ಕಿಲ್ಲ. ಇನ್ನು ಥೈರಾಯ್ಡ್ ಸಮಸ್ಯೆ ಬಂದವರಿಗೆ ಟೂತ್ ಪೇಸ್ಟು ಬ್ರಷ್ಷು ಬಿಟ್ಟರೆ ಅವರಿಗೆ ಖಂಡಿತವಾಗಲೂ ಥೈರಾಯ್ಡ್ನಿಂದ ಮುಕ್ತಿ ಕ್ರಮಕ್ರಮೇಣ ದೊರೀಲೂಬಹುದು. ಆಮೇಲೆ ಥೈರಾಯ್ಡ್ ಒಂದು ಭಯಾನಕ ಕಾಯಿಲೆ. ಈ ಥೈರಾಯ್ಡ್ ಬಂದವರಿಗೆ ನೆಕ್ಸ್ಟ್ ಬರೋ ಕಾಯಿಲೆ ಸಕ್ಕರೆ ಕಾಯಿಲೆ. ಅವರಿಗೆ ಸಕ್ಕರೆ ಕಾಯಿಲೆ ಬರಬಹುದು, ಆಮೇಲೆ ಬೊಜ್ಜು ಕೂಡ ಬರ್ಬೋದು, ಆಮೇಲೆ ಮುಟ್ಟು ನಿಂತು ಹೋಗ್ಬೋದು. ಹೀಗಾಗಿ ಸಂತಾನಹೀನತೆಗೆ ಕೂಡ ಅವರು ತುತ್ತಾಗ್ಬೋದು. ಅದಕ್ಕೆ ನಾವು ಥೈರಾಯ್ಡ್ ಅನ್ನೋ ಒಂದು ಭಯಾನಕ ಕಾಯಿಲೆಯನ್ನು ನಾವು ದೂರ ಇಡಬೇಕು ಅಂತಂದರೆ ಅದೌದು ಎಸ್ಪೆಷಲಿ ಮಹಿಳೆಯರು. ಇನ್ನು ಮದುವೆ ಆಗದ ಯೌವನದಲ್ಲಿರುವ ಹೊಸ್ತಿಲಲ್ಲಿರುವಂಥ ಮಹಿಳೆಯರು ಈ ಕಾಯಿಲೆಯನ್ನು ಖಂಡಿತವಾಗಲೂ ದೂರ ಇಡಬೇಕು. ಅದಕ್ಕೆ ಟೂತ್ ಪೇಸ್ಟು ಬ್ರಷನ್ನು ಅವರು ಬಿಡಲೇಬೇಕಿದೆ. ಇಷ್ಟೇ ಅಲ್ಲ, ಇವತ್ತು ವೈದ್ಯರು ಸಕ್ಕರೆ ಕಾಯಿಲೆ ಅಂಥೇಳಿ ಬಂದವರಿಗೆ ಕೂಡ ಬ್ರಷ್ಷು ಪೇಸ್ಟು ಬಿಡಿಸ್ತಾ ಇದ್ದಾರೆ. ಯಾಕೆ? ಸಕ್ಕರೆ ಕಾಯಿಲೆಗೂ ಬ್ರಷ್ಷು ಪೇಸ್ಟ್ಗೂ ಏನು ಸಂಬಂಧ? ಬ್ರಷ್ಷಿಂದ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಬ್ರಷ್ಷು ಪ್ಲ್ಯಾಸ್ಟಿಕ್ಮಯ, ಆ ಪ್ಲ್ಯಾಸ್ಟಿಕ್ಕು ಸಣ್ಣ ಸಣ್ಣ ತುಣುಕುಗಳಾಗಿ ದೇಹವನ್ನು ಸೇರುತ್ತೆ ಅಂತೇಳಿ. ದೇಹವನ್ನು ಸೇರಿದ ಪ್ಲ್ಯಾಸ್ಟಿಕ್ಕು ನಮಗೆ ಸಕ್ಕರೆ ಕಾಯಿಲೆ ಕೂಡ ತರುತ್ತೆ. ಪ್ಲ್ಯಾಸ್ಟಿಕ್ಕಿಂದ ಸಕ್ಕರೆ ಕಾಯಿಲೆ ಕೂಡ ಬರುತ್ತೆ ಅನ್ನೋದನ್ನು ನಾನು ಹೇಳಿದೆ. ಅದೇ ರೀತಿ ಪೇಸ್ಟಿಂದ, ಪೇಸ್ಟ್ ಒಳಗಡೆ ಮುಖ್ಯವಾದ ಒಂದು ಅಂಶ ಏನು ಅಂತಂದರೆ ಪೇಸ್ಟ್ ತಾವೆಲ್ಲ ಪೇಸ್ಟ್ ಮಾಡಿರ್ತೀರ, ಮಾಡಿದಾಗ ರುಚಿಯಾಗಿರುತ್ತೆ, ಸಿಹಿ ಸಿಹಿಯಾಗಿರುತ್ತೆ. ಯಾಕೆ? ಯಾಕೆ ಅಂದರೆ ಅದರೊಳಗಡೆ ಸಕ್ಕರೆಯನ್ನು ಕೂಡ ಹಾಕಿರ್ತಾರೆ. ಅಂದರೆ ನಾವು ಎಷ್ಟೋ ಜನ ಸಕ್ಕರೆ ಕಾಯಿಲೆಯಿಂದ ತುತ್ತ ಬಳಲ್ತಾ ಇದ್ದಾರೆ. ಅವರು ನಾವೆಲ್ಲ ಸಕ್ಕರೆ ಬಿಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಆದರೆ ಪೇಸ್ಟ್ ಮಾಡ್ತಿರ್ತಾರೆ, ಬ್ರಷ್ಷು ಪೇಸ್ಟು ಮಾಡ್ತಿರ್ತಾರೆ. ಬ್ರಷ್ಷು ಪೇಸ್ಟು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಸಕ್ಕರೆಯನ್ನು ಬಿಟ್ಟಿಲ್ಲ ಅಂತ ಅರ್ಥ. ಸಕ್ಕರೆಯನ್ನು ಬಿಟ್ಟಿಲ್ಲ ಅಂತಂದರೆ ಅವರಿಗೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಕಂಟ್ರೋಲ್ಗೆ ಬರುವುದಿಲ್ಲ. ಹೀಗಾಗಿ ಈ ವೈದ್ಯರು ಏನು ಹೇಳ್ತಾರೆ, ಸಕ್ಕರೆ ಕಾಯಿಲೆಗೆ ಕಾಯಿಲೆಗೆ ತುತ್ತಾದವರಿಗೆ ವೈದ್ಯರು ಪೇಸ್ಟು ಬ್ರಷ್ಷು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆ, ಥೈರಾಯ್ಡು, ಕ್ಯಾನ್ಸರು, ಬೊಜ್ಜು, ಈ ಥರದ ಕಾಯಿಲೆಗಳು, ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದ ಉಂಟಾದ ಕಾಯಿಲೆಗಳು ಜಗತ್ತಿನುದ್ದಕ್ಕೂ ಅತಿ ವೇಗವಾಗಿ ಇವತ್ತು ಪಸರಿಸ್ತಾ ಇದ್ದಾವೆ. ಅವುಗಳಿಗೂ ಮತ್ತು ಟೂತ್ ಪೇಸ್ಟು ಬ್ರಷ್ಗಳಲ್ಲಿರೋ ರಾಸಾಯನಿಕಗಳಿಗೂ ನೇರ ಸಂಬಂಧ ಇದೆ. ಹೀಗಾಗಿ ಇನ್ನು ಬ್ರಷ್ಷು ಪೇಸ್ಟು ನಮ್ಮ ದೇಶಕ್ಕೆ ಬಹುಶಃ 100 ವರ್ಷದ ಹಿಂದೆ ಬಂದಿತ್ತು. 1917ರಲ್ಲಿ ನಮ್ಮ ದೇಶ ಟೂತ್ ಪೇಸ್ಟು ಬ್ರಷ್ಷು ಮಾಡಲಿಕ್ಕೆ ಪ್ರಾರಂಭ ಆಯಿತು. ಒಂದು ಜಗದ್ವಿಖ್ಯಾತ ಪೇಸ್ಟ್ ಕಂಪನಿ
ಭಾರತ ಕ್ಕೆ ಬಂತು ಆ ಟೈಮ್ ಅಲ್ಲಿ 1917 ರ ಸುಮಾರಿಗೆ ಆಗ ಅದು ಈ ಪೇಸ್ಟ್ ಬ್ರಷ್ ನ ಫ್ರೀ ಆಗಿ ಎಲ್ಲರಿಗೂ ಹಳ್ಳಿ ಹಳ್ಳಿಗಳಲ್ಲಿ ಫ್ರೀ ಆಗಿ ಕೊಟ್ಟುಬಿಟ್ಟು ಇದು ತುಂಬಾ ಒಳ್ಳೆ ಪದ್ಧತಿ ಇದನ್ನ ಮಾಡಿ ನೀವು ಅಂತ ಹೇಳಿಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಿ ತಮ್ಮ ಮಾರಾಟದ ಜಾಲವನ್ನು ಅವರು ಇಡಿ ಭಾರತದ ತುಂಬಾ ಬೀಸಿದರು ಆದರೆ 100 ವರ್ಷಗಳಾಗಿದೆ ಇವತ್ತು ಈಗ ಇನ್ನು ಮುಂದೆ ಬರುವ ಕಾಲ ಏನು ಅಂತಂದ್ರೆ ಬ್ರಷ್ ಪೇಸ್ಟ್ ಗೆ ಅಳಿವಿನ ಕಾಲ ಇದು ಇದುವರೆಗೂ ಅವುಗಳ ದುಷ್ಪರಿಣಾಮಗಳು ಜನರಿಗೆ ಗೊತ್ತಿರಲಿಲ್ಲ ಅವುಗಳನ್ನು ಗೊತ್ತಾಗ್ತಾ ಇದೆ ಇವತ್ತು ಹೀಗಾಗಿ ಇನ್ನು ಮೇಲೆ ಅಳಿವಿನ ಕಾಲ ಅದು ಟೂತ್ ಪೇಸ್ಟ್ ಬ್ರಷ್ ಕಂಪನಿಗಳು ಬರಿ ತಮ್ಮ ಪೇಸ್ಟ್ ಬಗ್ಗೆ ಮಾತ್ರ ಪ್ರಚಾರ ಮಾಡೋದಿಲ್ಲ ಅವರು ಹೇಳ್ತಾರೆ ಅದರಲ್ಲಿ ಬರೆದಿರ್ತಾರೆ ಪ್ರತಿ 6 ತಿಂಗಳಿಗೊಮ್ಮೆ ತಪ್ಪದೇ ನಿಮ್ಮ ದಂತವೈದ್ಯರನ್ನು ಕಾಣಿ ಅಂತ ಹೇಳಿ ಪ್ರಚಾರ ಮಾಡ್ತಾರೆ ಯಾಕೆ ಇವರಿಗೂ ದಂತವೈದ್ಯರಿಗೂ ಏನು ಸಂಬಂಧ ಇವರು ಟೂತ್ ಪೇಸ್ಟ್ ಬ್ರಷ್ ಹೆಚ್ಚು ಹೆಚ್ಚು ಬಳಸಿದಂಗೆ ದಂತವೈದ್ಯರಿಗೂ ಲಾಭ ಆಗುತ್ತೆ ಈ ದಂತವೈದ್ಯರು ತಮ್ಮ ಲಾಭಕ್ಕೋಸ್ಕರ ನಾವು ರೆಕಮೆಂಡ್ ಈ ಪೇಸ್ಟ್ ಮಾಡ್ತೀವಿ ಆ ಪೇಸ್ಟ್ ಮಾಡ್ತೀವಿ ಅಂತ ಹೇಳಿ ಅಡ್ವರ್ಟೈಸ್ ಕೊಡ್ತಾರೆ ಅದು ತಪ್ಪು ಯಾವುದು ಒಳ್ಳೆಯದೋ ಅದನ್ನು ನಾವು ಪ್ರೋತ್ಸಾಹ ಮಾಡಬೇಕು ಬಿಟ್ರೆ ಕೆಟ್ಟದ್ದನ್ನು ನಾವು ಪ್ರೋತ್ಸಾಹ ಮಾಡಬಾರದು ದಂತವೈದ್ಯರು ಟೂತ್ ಪೇಸ್ಟ್ಗಳಲ್ಲಿರುವ ವಿಷಯಗಳ ಬಗ್ಗೆ ಅರಿತುಕೋಬೇಕು ಇವತ್ತು ಏನೇನು ಕೆಟ್ಟ ಪರಿಣಾಮ ಬೀರ್ತಾವ ಅನ್ನೋದನ್ನು ಅವರು ಅರಿತಬೇಕು ಅದನ್ನು ಜನರಿಗೆ ಹೇಳಿ ಈ ಟೂತ್ ಪೇಸ್ಟ್ ಬ್ರಷ್ದ ಉಪಯೋಗಗಳನ್ನು ಅವರು ತಗ್ಗಿಸಬೇಕು ಆ ಕೆಲಸವನ್ನು ದಂತವೈದ್ಯರು ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ ನಾವು ಟೂತ್ ಪೇಸ್ಟ್ ಬ್ರಷ್ ಬಿಟ್ಬಿಟ್ರೆ ನಮ್ಮ ಹಲ್ಲುಗಳು ಗಟ್ಟಿಯಾಗಿರ್ತಾವು ಆರೋಗ್ಯವಂತರಾಗಿರ್ತೀವಿ ನಾವು ಆಮೇಲೆ ನಮ್ಮ ಹಲ್ಲುಗಳಿಗೋಸ್ಕರ ಹಲ್ಲುಗಳ ಚಿಕಿತ್ಸೆಗೋಸ್ಕರ ನಾವೇನೋ ದುಡ್ಡು ಖರ್ಚು ಮಾಡ್ತೀವಲ್ಲ ಅದೆಲ್ಲ ಉಳಿದ್ಬಿಡುತ್ತೆ ಹೀಗಾಗಿ ನಮಗೆ ಅದೊಂದು ವೆಚ್ಚ ಕೂಡ ಕಡಿಮೆ ಆಗುತ್ತೆ ಆಮೇಲೆ ನಮ್ಮ ಹಲ್ಲುಗಳು ಕೂಡ ಆರೋಗ್ಯವಾಗಿರ್ತಾವು ನನಗೆ ನನ್ನ ಸ್ವಂತ ಅನುಭವವನ್ನು ಬಸವ ಟಿವಿ ವೀಕ್ಷಕರೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಹಲ್ಲಲ್ಲಿ ರಕ್ತ ಬರ್ತಾ ಇತ್ತು ಹಲ್ಲಿನ ವೈದ್ಯರ ಹತ್ರ ಹೋದರೆ ಅವರು ಸ್ವಚ್ಛಗೊಳಿಸಿದರೆ ಸರಿ ಆಗುತ್ತೆ ಅಂದರು ಆಯಿತು ಅಂತ ಹೇಳಿದೆ ಸ್ವಚ್ಛ ಮಾಡಿದರು ಸ್ವಚ್ಛ ಮಾಡಿದ ನಂತರ ಅದು ಹಲ್ಲಲ್ಲಿ ರಕ್ತ ಬರೋದು ನಿಲ್ಲಿಲ್ಲ ಮತ್ತೆ ಹೋದರೆ ಇನ್ನೊಮ್ಮೆ ಸ್ವಚ್ಛ ಮಾಡ್ತೀವಿ ಅಂದರು ಮತ್ತೊಮ್ಮೆ ಸ್ವಚ್ಛ ಮಾಡಿದರೂ ನಿಲ್ಲಿಲ್ಲ ಆಮೇಲೆ ಬೇರೆ ಡಾಕ್ಟ್ರ ಹತ್ರ ಹೋದೆ ಬೇರೆ ಹಲ್ಲಿನ ವೈದ್ಯರ ಹತ್ರ ಅವರು ಕೂಡ ಅದೇ ಸ್ವಚ್ಛ ಮಾಡಬೇಕು ಮಾಡಿಸಿದ್ದೀನಿ ಇಲ್ಲ ಅವ್ರು ಸರಿಯಾಗಿ ಸ್ವಚ್ಛ ಮಾಡಿಲ್ಲ ನಾವು ಸ್ವಚ್ಛ ಮಾಡ್ತೀವಿ ಆಯಿತು ಅಂತೇಳಿ ಅವರು ಸ್ವಚ್ಛ ಮಾಡಿದರು ಇದು ಸಮಸ್ಯೆ ಸುಮಾರು 3 ವರ್ಷಗಳಿಂದ ನನಗೆ ಕಾಡ್ತಾ ಇತ್ತು ಈ ಸಮಸ್ಯೆ ಎಷ್ಟು ಜಾಸ್ತಿ ಆಯಿತು ಅಂದರೆ ಬರೀ ಬ್ರಷ್ ಮಾಡೋ ಮುಂದೆ ಮಾತ್ರ ಹಲ್ಲಲ್ಲಿ ರಕ್ತ ಬರ್ತಾ ಇರಲಿಲ್ಲ ಸುಮ್ಮನೆ ಉಗುಳಿದ್ರೂ ಕೂಡ ರಕ್ತ ಬರಕತ್ತು ಏನು ನಾನೇನು ಅನೇಮಿಕ್ ಆಗಿ ಹೋಗಿಬಿಡ್ತೀನಿ ನನ್ನ ರಕ್ತ ಎಲ್ಲ ಹೊರಟೋಗ್ಬಿಡ್ತಾ ಇದೇ ರೀತಿ ಅಂಥೇಳಿ ನನಗೆ ಹೆದರಿಕೆ ಆಯಿತು ಆದರೆ ಯಾವ ಡಾಕ್ಟ್ರ್ ಹಲವಾರು ವೈದ್ಯರ ಹತ್ರ ಹೋದರೂ ಸಹಿತ ನನಗೆ ಯಾವುದೇ ಒಂದು ಪರಿಹಾರ ಕಂಡಿರಲಿಲ್ಲ ಅದಕ್ಕೆ ಏನು ಮಾಡೋದು ನನಗೆ ಗೊತ್ತಾಗಲಿಲ್ಲ ನಾನು ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದ ಮೊದಲಿನ ಪ್ರವಚನಕಾರರಾದ ಮನಗುಂಡಿಯ ಪೂಜ್ಯ ಬಸವಾನಂದ ಸ್ವಾಮಿಗಳವರನ್ನು ಅವರ ಆಶ್ರಮಕ್ಕೆ ಹೋದಾಗ ಈ ಕುರಿತು ಕೇಳಿದೆ ಅವರಿಗೆ ಅಲ್ಲಲ್ಲಿ ರಕ್ತ ಬರ್ತಾ ಇದೆ ಬುದ್ಧಿ ಏನು ಮಾಡಬೇಕು ಅಂತ ಅವ್ರು ಹೇಳಿದರು ಹಲ್ಪುಡಿ ಬಳಸಲಿಕ್ಕೆ ಪ್ರಾರಂಭ ಮಾಡಿ ಸರಿ ಹೋಗುತ್ತೆ ಅಂದರು ಹಲ್ಪುಡಿ ಬೇಕಿದ್ದರೆ ನೀವು ಬ್ರಷಿಂದನೇ ತಿಕ್ಕೊಳ್ಳಿಬೇಕಿರ ಪೇಸ್ಟ್ ಒಂದು ಬಿಟ್ಟುಬಿಡಿ ಬ್ರಷಿಂದನೇ ತಿಕ್ಕೊಳ್ಳಿ ಆದರೆ ಹಲ್ಪುಡಿ ಬಳಸಿ ಅದು ಸರಿ ಹೋಗುತ್ತೆ ಅಂತೇಳಿ ಆ ನಂತರ ನಾನು ಅವರ ಸಲಹೆ ಮೇರೆಗೆ ನಾನು ಹಲ್ಪುಡಿಯನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದೆ ಮಾರುಕಟ್ಟೆಗೆ ಹೋಗಿ ಒಂದು ಯಾವುದೋ ಹಲ್ಪುಡಿ ತೊಗೊಂಡು ಬಂದೆ ತಿಕ್ಕಲಿಕ್ಕೆ ನಾನು ಬ್ರಷ್ ಹಾಕಿ ಬಳಸೋದು ಹೇಗಿದ್ದರೂ ಹಲ್ಪುಡಿ ಬಳಸ್ತೀವಿ ಕೈಯಿಂದನೇ ತಿಕ್ಕಿದ್ರಾಯಿತು ಅಂತ ಹೇಳಿ ನಾನು ಕೈಯಿಂದನೇ ತಿಕ್ಕಲಿಕ್ಕೆ ಪ್ರಾರಂಭ ಮಾಡಿದೆ ಕೈಯಿಂದ ತಿಕ್ಕಲಿಕ್ಕೆ ಪ್ರಾರಂಭ ಮಾಡಿದ ಸುಮಾರು ಒಂದು 15 ದಿನಗಳಲ್ಲಿ ನನ್ನ ಹಲ್ಲಿನಲ್ಲಿ ರಕ್ತ ಬರೋದು ಸಂಪೂರ್ಣವಾಗಿ ನಿಂತೋಯ್ತು ಸುಮಾರು ಈಗ ಸುಮಾರು 8 ವರ್ಷಗಳಿಂದ ನಾನು ಹಲ್ಪುಡಿನೇ ಬಳಸಿ ಹಲ್ಲು ತಿಕ್ತಾ ಇದ್ದೀನಿ ನನಗೆ ಈ ಸಮಸ್ಯೆ ಮತ್ತೆ ಬಂದಿಲ್ಲ ಹಲ್ಲಿನ ವೈದ್ಯರ ಹತ್ರ ನಾನು ಹೋಗೋ ಪ್ರಸಂಗನೂ ಬರಲಿಲ್ಲ ಈ ಹಿಂದೆ ಹಲ್ಲು ಅಳಗಾಡ್ತಾ ಇದ್ದು ನಾನು ಹಲ್ಲಿನ ವೈದ್ಯರ ಹತ್ರ ಹೋದೆ ಅವರು ಇದು ಇನ್ನೇನು ಬೀಳೋದೆ ಅಂತೇಳಿ ಕಿತ್ತುಬಿಟ್ರು ಎರಡು ಹಲ್ಲು ಕಿತ್ತುಬಿಟ್ರು ಎರಡು ಹಲ್ಲು ಕಿತ್ತಿಸ್ಕೊಂಡಿದ್ದಕ್ಕೆ ಈಗ ನನಗೆ ಬೇಜಾರಾಗುತ್ತೆ ಯಾಕೆಂತಂದರೆ ಬಹುಶಃ ಆ ಹಲ್ಲು ಸ್ವಲ್ಪ ಅಳಗಾಡ್ತಾ ಇದ್ದಾಗ ನಾನು ಹಲ್ಲು ಪುಡಿಯನ್ನು ಬಳಸಿಬಿಟ್ಟಿದ್ರೆ ಆ ಹಲ್ಲುಗಳು ಗಟ್ಟಿಯಾಗ್ತಿದ್ದು ವಾಪಸ್ಸು ಅವನ್ನು ನಾನು ಉಳಿಸ್ಕೋಬೋದಿತ್ತು ಅಂತೇಳಿ ನನಗೆ ಈಗ ಅನ್ನಿಸ್ತಾ ಇದೆ
ಅಲ್ಲೊಂದು ಅಲುಗಾಡಿದರೆ ನೋವಾದರೆ ಅಲ್ಲಿಗೆ ನಾವು ದಂತವೈದ್ಯರನ್ನ ಭೇಟಿಯಾಗಲಿಕ್ಕೆ ಪ್ರಾರಂಭ ಮಾಡ್ತೀವಿ. ವಿಚಿತ್ರ ಅಂತಂದರೆ ಈ ಭೇಟಿ ನಮ್ಮ ಜೀವನದುದ್ದಕ್ಕೂ ಇದ್ದೇ ಇರುತ್ತೆ. ಇದು ಯಾಕೆಂದರೆ ಅವರು ಕೊರಿತಾರೆ, ಆಮೇಲೆ ಒಂದು ಹಲ್ಲಿಗೆ ಏನೋ ಒಂದು ಚಿಕಿತ್ಸೆ ಮಾಡೋಕೆ ಹೋದರೆ ಆ ಪಕ್ಕದ ಹಲ್ಲು ವೀಕ್ ಆಗುತ್ತೆ. ಹೀಗಾಗಿ ಇದ್ರ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಇನ್ನೊಂದು ಹಲ್ಲಿನ ಸಮಸ್ಯೆ ಪ್ರಾರಂಭ ಆಗುತ್ತೆ. ಹೀಗೆ ಜೀವಮಾನದುದ್ದಕ್ಕೂ ದಂತವೈದ್ಯರ ಭೇಟಿ ಪ್ರಾರಂಭ ಆಗುತ್ತೆ. ಇದರ ಈ ದಂತವೈದ್ಯರ ಭೇಟಿಗಿಂತ ಸುಲಭದ ಪರಿಹಾರಗಳು ನಮ್ಮ ದೇಶದಲ್ಲಿ ಇದ್ದವು. ತುಂಬ ಥರದ ಹಲ್ಲು ಪುಡಿಗಳಿದ್ದವು, ಇನ್ನೂ ಬೇರೆ ಬೇರೆ ವಿಚಾರಗಳಿದ್ದವು. ಅಂದರೆ ನಮ್ಮ ದೇಶದಲ್ಲಿ ಹಲ್ಲು ನೋವು ಬಂದರೆ ಸುಮ್ಮನೆ ಹೊಗೆ ಬಿಟ್ಟು, ಬಾಯಿಯೊಳಗೆ ಹೊಗೆ ಬಿಟ್ಟು ಆ ಹಲ್ಲು ನೋವನ್ನು ಗುಣಪಡಿಸುವ ಚಿಕಿತ್ಸೆಗಳಿದ್ದವು. ಇದನ್ನೆಲ್ಲ ನಾನು ಮುಂದೆ ಹೇಳ್ತೇನೆ. ನಾನು ಹಲ್ಲು ಪುಡಿ ಪ್ರಾರಂಭ ಮಾಡಿದ ನಂತರ ನನಗೆ ತುಂಬ ಅನುಕೂಲಗಳಾಗಿವೆ. ಆಮೇಲೆ ಈ ಹಲ್ಲು ಪುಡಿ ಬಳಸಿದರೆ ತಮಗೆ ಇದು ಒಂದು ಅತ್ಯುತ್ತಮ, ಸುಲಭ, ಖರ್ಚಿಲ್ಲದ ಸರಳ ಹಾದಿ. ಇದು ಒಳ್ಳೆಯ ಪರಿಹಾರ, ಹಲ್ಲಿನ ಸಮಸ್ಯೆಗಳಿಗೆ ಅತ್ಯಂತ ಒಳ್ಳೆಯ ಪರಿಹಾರ ಇದು. ಇದು ನಾವು ಈ ಸಾಮಾಜಿಕ ಜಾಲತಾಣಗಳಲ್ಲಿ, ಗೂಗಲಲ್ಲಿ ಅದೆಲ್ಲ ಸರ್ಚ್ ಮಾಡಿ ನೀವು, ತುಂಬ ಜನ ಸಿಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಪರದೇಶಿಗರು, ವಿದೇಶಿಗರು ತುಂಬ ಜನ ಸಿಗ್ತಾರೆ. ಇಮೇಜಸ್ಗೆ ಹೋಗಿ ಚೆಕ್ ಮಾಡಿಬಿಟ್ರೆ ಬರೀ ಪರದೇಶಿಗರೇ ಅವು ಚಿತ್ರಗಳೇ ಸಿಗುತ್ತೆ ನಿಮಗೆ. ಅದರಲ್ಲೂ ಹೆಚ್ಚು ಜನ ಈ ಹಲ್ಲು ಪುಡಿ, ಇದು ಏನು ಅಂದರೆ ಇದ್ದಿಲು ಪುಡಿಯಿಂದ ತಿಕ್ಕುವಂಥವ್ರು ಸಿಗ್ತಾರೆ. ಹೀಗಾಗಿ ಇವತ್ತು ಸಾಕಷ್ಟು ಜನ ಅಲ್ಲಿ ಹಲ್ಲು ಪುಡಿಯ ಬಗ್ಗೆ ಕಾಮೆಂಟ್ಸ್ ಬರೆದಿರ್ತಾರೆ. ಏನು ಅದು, ಯಾವಾಗ ಅವರು ಪ್ರಾರಂಭ ಮಾಡಿದರು, ಯಾಕೆ ಪ್ರಾರಂಭ ಮಾಡಿದರು, ಏನು ಅಂತ ಅದರಲ್ಲಿ ಎಷ್ಟೋ ಜನ ಬರೀತಾರೆ. ನಾನು ಸಾಕಷ್ಟು ಸಮಸ್ಯೆಗಳಿಂದ, ಅಲ್ಲಿನ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ. ನಾನು ಹಲ್ಲಿನ ಪುಡಿಯನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನನಗೆ ತುಂಬ ಅನುಕೂಲ ಆಗಿದೆ ಅಂಥೇಳಿ, ಆಮೇಲೆ ಈ ದಂತವೈದ್ಯರ ದರ್ಶನವೇ ಮಾಡಿಲ್ಲ ಅಂಥೇಳಿ ಸಾಕಷ್ಟು ಜನ ಬರೀತಾರೆ. ಹೀಗೆ ನಾವು ಕೂಡ ನಮ್ಮ ಹಲ್ಲುಗಳನ್ನು ಸುಸ್ಥಿತಿಯಲ್ಲಿಟ್ಕೊಳ್ಳಿಕ್ಕೆ, ಆಮೇಲೆ ನಮ್ಮ ದಂತ ವೈದ್ಯಕೀಯ ಖರ್ಚನ್ನು ಉಳಿಸಲಿಕ್ಕೆ ಹಲ್ಲು ಪುಡಿ ಅತ್ಯಂತ ಅವಶ್ಯಕತೆ. ಈ ಕುರಿತು ಬ್ರಷ್ಷು, ಪೇಸ್ಟ್ಗಳಲ್ಲಿರುವ ವಿಷವಸ್ತುಗಳು ಯಾವ್ಯಾವು, ಅವುಗಳು ನಮ್ಮನ್ನು ಯಾವ್ಯಾವ ಕಾಯಿಲೆಗಳಿಗೆ ತುತ್ತು ಮಾಡ್ತಾವೋ, ಅದನ್ನು ಪರಿಹಾರ ಏನು ಅನ್ನೋದನ್ನು ನಾವು ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ದಯವಿಟ್ಟು ಈ ಕಾರ್ಯಕ್ರಮದ ಕುರಿತು ತಮ್ಮ ಗೆಳೆಯರಿಗೆ, ಬಂಧು ಬಳಗದವರಿಗೆ ತಿಳಿಸಿ. ಈ ದಿನನಿತ್ಯ ನಮ್ಮ ಬಳಕೆಯಲ್ಲಿರುವ ವಸ್ತುಗಳ ಪೈಕಿ ರಾಸಾಯನಿಕ ವಸ್ತುಗಳು ಯಾವ್ಯಾವು, ಅವುಗಳು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಏನೇನು ಬೀರ್ತಾವೋ ಅನ್ನೋದನ್ನು ನಾವು ಇಲ್ಲಿ ಹಂಚಿಕೊಳ್ತಾ ಇದ್ದೀವಿ. ಈ ವಿಚಾರಗಳು ಪ್ರತಿಯೊಬ್ಬರಿಗೆ ತಲುಪೋದು ಅತ್ಯವಶ್ಯ ಇದೆ. ಈ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿ ವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳನ್ನು ಅರ್ಪಿಸ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿ. ಬಸವ ಗುರು.